ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ BCA ಕೋರ್ಸ್ ಬಗ್ಗೆ ಇನ್ಫರ್ಮೇಷನ್ ಅನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ನಂತರ ಈ ವರ್ಷ ಯಾಕೋ ತುಂಬಾ ವಿದ್ಯಾರ್ಥಿಗಳೇ BCA ಕೋರ್ಸ್ ಬಗ್ಗೆ ಇನ್ಫರ್ಮೇಷನ್ ಕೇಳ್ತಾ ಇದ್ರು. ನೀವು ಕೂಡ BCA ಕೋರ್ಸ್ ಬಗ್ಗೆ ಇನ್ಫರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ಹಾಗೆ ಈ ವಿಡಿಯೋ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು BCA ಕೋರ್ಸ್ ಏನಿರುತ್ತೆ ಅದರಲ್ಲಿ कंप्यूटर रिलेटेड नॉलेज ना पड़ेकोल्तवे अद्रीग प्रोग्रामिंग अंत सो आ प्रोग्रामिंग लैंग्वेजन तक अद्रीग पाइथॉन अंत सी प्लस प्लस रीति प्रोग्रामिंग लैंग्वेजस अदर बे इन्फॉर्मेशन पड़ेकोल्तवे अदे रीति ये प्रोग्रामिंग अदर बे कूड़ा ना कलते वेबसाइट डिसैनिंग अंत नहीं हलवर वेबसाइट विसिट माती सो अदर हलवर ऑप्शन्स सो आ रीति ऑप्शन्स बरो रीति ಯಾವ ರೀತಿ ಆ ಒಂದು ವೆಬ್ಸೈಟ್ ಅನ್ನು ಡಿಸೈನ್ ಮಾಡೋದು ಅದನ್ನ ತಿಳಿದುಕೊಳ್ಳುತ್ತೇವೆ. ಸೋ ವೆಬ್ಸೈಟ್ ಡಿಸೈನಿಂಗ್ ಬಗ್ಗೆ ನಾವು ಕಲಿತೇವೆ. ಅದೇ ರೀತಿ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಈಗ ಮೊಬೈಲ್ ಅಲ್ಲಿ ಹಲವಾರು ಅಪ್ಲಿಕೇಶನ್ಸ್ ಅನ್ನು ನೀವು ಯೂಸ್ ಮಾಡ್ತೀರಾ. ಸೋ ಅದೇ ರೀತಿ ನೀವೇ ಯಾವುದಾದರೂ ಹೊಸ ಅಪ್ಲಿಕೇಶನ್ ಅನ್ನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಕೋಡಿಂಗ್ ಮಾಡಬೇಕಾಗುತ್ತೆ. ಸೋ ಈ ರೀತಿ ಆಪ್ ಡೆವಲಪ್ಮೆಂಟ್, ನಂತರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹಾಗೆ ವೆಬ್ಸೈಟ್ ಡಿಸೈನಿಂಗ್ ಈ ಎಲ್ಲ ವಿಷಯಗಳನ್ನು ನಾವು BCA ಕೋರ್ಸ್ ನಲ್ಲಿ ಕಲಿತೇವೆ. ನಂತರ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಪ್ರಕಾರ 4 ವರ್ಷದ ಡಿಗ್ರಿ ಕೋರ್ಸ್ ಆಗಿದೆ. ಆದರೆ ಯಾವುದಾದರೂ ವಿದ್ಯಾರ್ಥಿಗಳು 3 ವರ್ಷದ ನಂತರ ಅಂದ್ರೆ 3 ವರ್ಷಕ್ಕೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಅದರ ನಂತರ ಯಾವುದಾದರೂ ವಿದ್ಯಾರ್ಥಿಗಳು ಜಾಬ್ ಮಾಡಬೇಕು ಅಂತ ಹೇಳಿದ್ರೆ ಜಾಬ್ ಮಾಡೋದಕ್ಕೆ ವಿದ್ಯಾರ್ಥಿಗಳು ಹೋಗಬಹುದು. ಸರಿನಾ? ನಂತರ ಈಗ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋದಾದ್ರೆ ಯಾವುದಾದರೂ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಡಿವೈಸಸ್ ಅವುಗಳಲ್ಲಿ ಇಂಟರೆಸ್ಟ್ ಅನ್ನು ಹೊಂದಿದ್ರೆ ಅದೇ ರೀತಿ ವೆಬ್ಸೈಟ್, ಅದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಥವಾ ಜನರಲ್ ಆಗಿ ಮೊಬೈಲ್ ಮತ್ತು ಕಂಪ್ಯೂಟರ್ ಅದಕ್ಕೆ ಸಂಬಂಧ ವಿಷಯಗಳಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿದ್ರೆ ಅಂತಹ ವಿದ್ಯಾರ್ಥಿಗಳು BCA ಕೋರ್ಸನ್ನು ತೆಗೆದುಕೊಳ್ಳಬಹುದು. ಅಂದರೆ ನಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನಾವು ಕಲಿತ್ರೆ ತುಂಬ ಚೆನ್ನಾಗಿ ಕಲಿತೀವಿ. ಚೆನ್ನಾಗಿ ಕಲಿತೀವಿ ಅಂತ ಹೇಳಿದ್ರೆ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಸ್ಕಿಲ್ಸ್ ಇಂಪ್ರೂವ್ ಆಯಿತು ಅಂತ ಹೇಳಿದ್ರೆ ಒಳ್ಳೆ ಸ್ಯಾಲ್ರಿ ಇರುವಂತಹ ಜಾಬ್ ನಾವು ಪಡೆದುಕೊಳ್ಳಬಹುದು. ಸರಿ, ಈಗ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ BCA ಕೋರ್ಸ್ಗೆ ಸೆಕೆಂಡ್ PUC ನಂತರ ವಿದ್ಯಾರ್ಥಿಗಳು ಜಾಯಿನ್ ಆಗಬಹುದು. ಈಗ ವಿದ್ಯಾರ್ಥಿಗಳು PUCಯಲ್ಲಿ ಸೈನ್ಸ್ ತೆಗೆದುಕೊಂಡಿರಬಹುದು ಅಥವಾ ಕಾಮರ್ಸ್ ತೆಗೆದುಕೊಂಡಿರಬಹುದು ಅಥವಾ ಆರ್ಟ್ಸ್ ತೆಗೆದುಕೊಂಡಿರಬಹುದು. PUCಯಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮನ್ನು ನೀವು ಸೆಲೆಕ್ಟ್ ಮಾಡಿದರೂ ಕೂಡ ಡಿಗ್ರಿಯಲ್ಲಿ BCA ಕೋರ್ಸನ್ನು ಮಾಡಬಹುದು. BCA ಕೋರ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸರಿನಾ? ನಂತರ ಈಗ ಈ ಒಂದು BCA ಕೋರ್ಸ್ ಜೊತೆಗೆ एडिशनल स्किल्स कूड़ा विद्यार्थी कलतरे विद्यार्थी ऐन मुदे जॉबन पड़ेकोल्बे सहाय आगते. फॉर एग्जांपल आर्टिफिशियल इंटेलिजेंस सो अदक्के रिलेटेड यावुदो सर्टिफिकेट कोर्स अन्नु माड्तीरा अथवा वेबसाइट डिसैनिंग अदर बग्गे यावुदो सर्टिफिकेट कोर्स अन्नु माड्तीरा अंद्रे BCA कोर्स जोतेगे मत्ते यावुदो एक्स्ट्रा कोर्स अथवा एक्स्ट्रा स्किल्स अन्नु कल्तिदीरा आर्टिसिद्रे मत्तू चेन्नागि आगुत्ते. अदे रीति प्रोग्रामिंग लैंग्वेज बग्गे यावुदो ओंदु सर्टिफिकेट कोर्स ಈ ರೀತಿ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಬ್ ಪಡೆಯಬೇಕಾದ್ರೆ ಸಹಾಯ ಆಗುತ್ತೆ. ಅಂದ್ರೆ BCA ಕೋರ್ಸ್ ಮಾಡ್ತೀರಾ ಅದರ ಜೊತೆಗೇನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ರೋಬೋಟಿಕ್ಸ್ ನಂತರ ಕೋಡಿಂಗ್ ಬಗ್ಗೆ ಕಲಿತೀರಾ. ಸೋ ಈ ರೀತಿ ಅದರೊಂದು ಎಕ್ಸ್ಟ್ರಾ ಸ್ಕಿಲ್ಸ್ ಅನ್ನು ವಿದ್ಯಾರ್ಥಿಗಳು ಕಲಿತುಕೊಳ್ಳಬಹುದು. ನಂತರ ಈ ಒಂದು BCA ಕೋರ್ಸ್ ನಂತರ ವಿದ್ಯಾರ್ಥಿಗಳು ಯಾವ ಜಾಬ್ ಅನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ IT ಕಂಪನೀಸ್ ಏನಿರುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗುತ್ತೆ. ಅದೇ ರೀತಿ ಫ್ರೀಲಾನ್ಸಿಂಗ್ ಅಂತ ಇರುತ್ತೆ. ಫ್ರೀಲಾನ್ಸಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ಯಾವುದೊಬ್ಬ ವ್ಯಕ್ತಿಗೆ ಅವರ ಹೆಸರಿನಲ್ಲಿ ಅಥವಾ ಅವರಿಗೆ ಯಾವುದೋ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದಿದೆ. ಸೋ ಅವರು ಆ ಒಂದು ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ ನಿಮಗೆ ಅಪ್ರೋಚ್ ಮಾಡ್ತಾರೆ. ಅಂದರೆ ಈ ರೀತಿ ಒಂದು ವೆಬ್ಸೈಟ್ ರೆಡಿ ಮಾಡಿಕೊಡಿ, ಈ ರೀತಿ ಎಲ್ಲ ಆಪ್ಷನ್ಸ್ ಇರಬೇಕು, ಈ ರೀತಿ ಒಂದು ವೆಬ್ಸೈಟ್ ಡಿಸೈನ್ ಮಾಡಿಕೊಡಿ, ಅದಕ್ಕೆ ಇಂತಿಷ್ಟು ಪೇಮೆಂಟನ್ನು ಮಾಡ್ತೇವೆ ಆ ರೀತಿ ವೆಬ್ಸೈಟ್ ಡಿಸೈನ್ ಮಾಡೋದಕ್ಕೆ ನಿಮ್ಗೆ ತಿಳಿಸ್ತಾರೆ. ಇಲ್ಲದೇ ಇದ್ದರೆ ಯಾವುದೊಂದು ಮೊಬೈಲ್ ಅಪ್ಲಿಕೇಶನ್ ಇದೆ ಅಂದರೆ ಯಾವುದೋ ಟೀಚರ್ ಇದ್ದಾರೆ ಅವ್ರೇನು ಮಾಡ್ತಾರೆ ಟೀಚಿಂಗ್ ಮಾಡೋದಕ್ಕೆ ಅವರದ್ದೇ ಆದ ಒಂದು ಮೊಬೈಲ್ ಅಪ್ಲಿಕೇಶನ್ನ ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ನಿಮಗೆ ಅಪ್ರೋಚ್ ಮಾಡಿದರೆ ಇಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ರೆಡಿ ಮಾಡಿಕೊಡಿ ಅದಕ್ಕೆ ಇಂತಿಷ್ಟು ಪೇ ಮಾಡ್ತೇವೆ ಈ ರೀತಿ ಹೇಳ್ತಾರೆ. ಇದನ್ನು ಫ್ರೀಲಾನ್ಸಿಂಗ್ ಅಂತ ಹೇಳ್ತಾರೆ. ಸೊ ಈ ಫ್ರೀಲಾನ್ಸಿಂಗ್ ಇಂದ ಕೂಡ ತುಂಬ ಅರ್ನಿಂಗನ್ನು ಮಾಡ್ಬೋದು ಅಂತ ಹೇಳಿದರೆ ಡಿಪೆಂಡ್ ಆಗುತ್ತೆ. ಅಂದರೆ ಯಾವ ರೀತಿ ಕೆಪಾಸಿಟಿ ಇರುವಂತಹ ಅಪ್ಲಿಕೇಶನ್ನ ಅಥವಾ ವೆಬ್ಸೈಟನ್ನು ನೀವು ಡಿಸೈನ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಚೆನ್ನಾಗಿ ಅರ್ನಿಂಗನ್ನು ಮಾಡ್ಬೋದು. ಅಂದರೆ 20,000 60,000 ಅದಕ್ಕಿಂತ ಜಾಸ್ತಿ ಅರ್ನಿಂಗ್ ಕೂಡ ಮಾಡ್ಬೋದು. ಡಿಸೈನಿಂಗನ್ನು ಅದರ ವೆಬ್ಸೈಟ್ ಡಿಸೈನಿಂಗನ್ನು ಚೆನ್ನಾಗಿ ಕಲಿತ್ರೆ ಅದೇ ರೀತಿ ಆ್ಯಪ್ ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಕಲಿತ್ರೆ. ನಿಮ್ಮ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅರ್ನ್ ಮಾಡ್ತೀರಾ ಅಂತ. ಅದೇ ರೀತಿ ವಿದ್ಯಾರ್ಥಿಗಳು ಯಾವುದಾದ್ರೂ ಐ ಟಿ ಕಂಪ್ನಿ ಜಾಯ್ನ್ ಆದರೆ ಪ್ರಾರಂಭದಲ್ಲಿ ಒಂದು 15,000 to 30,000 ಒಳಗಡೆ ಅರ್ನಿಂಗ್ ಮಾಡ್ಬೋದು. ಬಟ್ ಇದು ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಕಿಲ್ಸ್, ಅದೇ ರೀತಿ ನೀವು ಯಾವ ಕಂಪ್ನಿಯನ್ನು ಜಾಯ್ನ್ ಆಗ್ತಾಯಿದ್ರೆ ಅನ್ನೋದ್ರ ಬಗ್ಗೆ, ಕಂಪ್ನಿಯಲ್ಲಿ ಯಾವ ಪೋಸ್ಟಿಗೆ ಜಾಯ್ನ್ ಆಗ್ತಾಯಿದ್ರೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಅದೇ ರೀತಿ ಬಿ ಸಿ ಎ ನಂತರ MCA ಕೋರ್ಸನ್ನು ಕೂಡ ಮಾಡಬಹುದು ಅಂತ ಹೇಳಿದ್ರೆ ಇದು ಮಾಸ್ಟರ್ ಡಿಗ್ರಿ PG ಕೋರ್ಸ್ BCAಗೆ ಸಂಬಂಧಿಸಿದಂತೆ. ಸೊ BCA ನಂತರ MCA ಕೋರ್ಸನ್ನು ಮಾಡಿದರೆ ಅಂದರೆ ವಿದ್ಯಾರ್ಥಿಗಳು IT ಕಂಪ್ನೀಸ್ ಜಾಬ್ ಸಿಗುತ್ತೆ, ನಂತರ ವೆಬ್ಸೈಟ್ ಡಿಸೈನಿಂಗ್ ಅದೆಲ್ಲ ಮಾಡ್ಬೋದು. ಅದ್ರ ಜೊತೆಗೇನೆ ಮತ್ತೊಂದು ಎಡಿಷ್ನಲ್ ಆಪ್ಷನ್ ಯಾವ ಸಿಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಟೀಚಿಂಗನ್ನು ಮಾಡ್ಬೋದು. MCA ಕೋರ್ಸನ್ನು ಮಾಡಿದ ನಂತರ ಅಂದರೆ ನೀವು ಟೀಚರ್ಸ್ ಆಗ್ತೀರಾ, ನೀವು PUC ವಿದ್ಯಾರ್ಥಿಗಳಿಗೆ ಅದೇ ರೀತಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಟೀಚಿಂಗ್ ಮಾಡ್ಬೋದು. ಅದೇ ರೀತಿ ಪರ್ಮನೆಂಟ್ ಆಗಬೇಕು ಅಂತ ಹೇಳಿದ್ರೆ PUC ವಿದ್ಯಾರ್ಥಿಗಳಿಗೆ ಟೀಚ್ ಮಾಡೋದಕ್ಕೆ B.Ed ಕೋರ್ಸನ್ನು ಮಾಡಬೇಕಾಗತ್ತೆ. ಇಲ್ಲದೇ ಇದ್ದರೆ MCA ನಂತರ ಸೆಟ್ ಅಥವಾ ನೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಅದರ ನಂತರ ಏನು ಮಾಡ್ಬೋದು, ಪರ್ಮನೆಂಟ್ ಲೆಕ್ಚರರ್ ಆಗಿ ವರ್ಕ್ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗ್ತೇವೆ, ಸರಿನಾ. ನಂತರ ಈಗ ಮುಂದಿನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋದಾದರೆ BCA ಒಂದು ಡಿಗ್ರಿ ಕೋರ್ಸ್ ಆಗಿರುತ್ತೆ. ಡಿಗ್ರಿ ಕೋರ್ಸ್ ಕಂಪ್ಲೀಟ್ ಆದ ನಂತರ ಹಲವಾರು ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ವಿದ್ಯಾರ್ಥಿಗಳು ಬರಿಬೋದು ಅಂತ ಹೇಳಿದ್ರೆ UPSC, KPSC, ನಂತರ ಪೊಲೀಸ್, ಫಾರೆಸ್ಟ್, ಪೋಸ್ಟ್, ಈ ರೀತಿ ಬ್ಯಾಂಕಿಂಗ್, ಈ ರೀತಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ಆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಬರಿಬೋದು, ಬರೆದು ಜಾಬನ್ನು ಪಡೆದುಕೊಳ್ಬೋದು. ನಂತರ ಈಗ ಇಷ್ಟು ವಿಷಯಗಳಾಗಿತ್ತು. ವಿಡಿಯೋ ನಿಮಗೆ ಸಹಾಯ ಆಗಿದ್ದರೆ ನಿಮ್ಮ ಮಗಳೆಲ್ಲರೂ ಕೂಡ ಸಹಾಯ ಆಗ್ಬೋದು. ವಿಡಿಯೋದ ಲಿಂಕನ್ನು ನಿಮ್ಮ ಮಗಳರಿಗೆ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕೆಂತಂದರೆ ನಿಮ್ಮ ಕಮೆಂಟ್ಸ್ ಏನಿರುತ್ತೆ ಅದೇ ವಿಡಿಯೋನ ಕ್ರಿಯೇಟ್ ಮಾಡೋರಿಗೆ ಮೋಟಿವೇಶನ್ ಆಗಿರುತ್ತೆ. ಅದೇ ರೀತಿ ಬೇರೆ ಡೌಟ್ಸ್ ಇದ್ದರೆ ಅಥವಾ ಬೇರೆ ಯಾವುದಾದ್ರು ಕೋರ್ಸ್ ಬಗ್ಗೆ ಮಾಹಿತಿ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಮತ್ತೊಂದು ವಿಷಯ ಏನು ಅಂತಂದರೆ ಈ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರೆ ಥ್ಯಾಂಕ್ ಯು. ಜೈ ಹಿಂದ್, ವಂದೇ ಮಾತರಂ.